ಪರರ್ನಂಬ ಅಂತ ಅಷ್ಟೇ ಜಾಸ್ತಿ ಹೇಳಲ್ಲ. ಈಗ ನಾವು ನಿಮ್ಮನ್ನ ಕರೆದಿರೋ ಉದ್ದೇಶ ಬಿಜೆಪಿ ಜಿಲ್ಲೆಯಲ್ಲಿ ನಾವು ಒಗ್ಗಟ್ಟಾಗಿದ್ದೇವೆ, ದಯಮಾಡಿ ನಿಮ್ಮನ್ನು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ಯಾರು ಬರ್ಲಿಲ್ಲ ಬಿಡ್ಲಿಲ್ಲ ಅಂದ್ರೆ ವೈಯಕ್ತಿಕ ಕಾರಣ ಇರುತ್ತೆ, ದಯಮಾಡಿ ಇದನ್ನೆಲ್ಲ ಇಶ್ಯೂ ಮಾಡ್ತಾ ನಮ್ಗೆ ನೋವು ಕೊಡ್ಬೇಡಿ. ಶಿವಣ್ಣ ಅವ್ರು ಚಿಕ್ಕಮ್ಮ ತೀರೋಗಿದ್ರಪ್ಪ, ನಿನ್ನೆ ಬರ್ಲಿಲ್ಲ, ಅದನ್ನ ದೊಡ್ಡ ಇಶ್ಯೂ ಮಾಡ್ತೀರಿ. ಬಸವರಾಜ್ ಅವರು ನಮ್ಮ ಸಮಾಜಕ್ಕೆ ಅಧ್ಯಕ್ಷ ಆಗಿ ಚಂದ್ರಶೇಖರದೊಂದು ಮಾರ್ನಿಂಗ್ ಸಭೆ ಇತ್ತು, ನನಗೆ ಗೊತ್ತಿಲ್ಲ, ನನಗೆ ಮಾತಾಡಿದ್ರು ನೀವಾರ ಹೋಗಿ ಸರ್ ನಮ್ಮ ನೊಳಂಬೀರ ಸೇವಾ ಸಮಾಜದ ಅಧ್ಯಕ್ಷ ಆಗಿದ್ದವನಿಗೆ ಒಂದು ಸಂತಾಪ ಸೂಚನಾ ಸಭೆಗೆ ನಾನು ಇಲ್ಲ ಅವರು ಇಲ್ಲ ಅಂದ್ರೆ ಏನಾಗುತ್ತೆ ಅಂತ, ನೀವು ಹೋಗಿ ಸರ್ ಅಂತ ನಾವೇ ಕೂತ್ಕೊಂಡು ವೇದಿಕೆ ಹೇಳಿದ್ರು. ಬಸವರಾಜ್ ಇದ್ದವರು, ಸುರೇಶ್ ಗೌಡ್ರು, ಕೆ ಎಸ್ ಇತ್ತಪ್ಪ ಅವ್ರದ್ದು ಹೈಕೋರ್ಟ್ ತರ್ಸ್ಕೊಂಡ್ಬಿಟ್ಟು ದಾಖಲೆಗಳನ್ನ ಹೈಕೋರ್ಟ್ ಮುಂದೆ ವಾರಂಟ್ ಆಗಿ ಹೋಗ್ಬೇಕಾಗಿತ್ತ. ಅವರು ನನ್ಗೆ ಹೇಳುವಾಗ ನಮಗೆ ಕೇಸ್ ಇದೆ ಇವತ್ತೊಂದು ಸಾಗೋದಿಲ್ಲ ಅಂತ, ಇಂಥ ಕಾರಣಕ್ಕೂ ನನ್ನ ಕಾರಣಕ್ಕೆ ಒಬ್ಬೊಬ್ರು ಬರ್ದಿದ್ರೆ ನಮ್ಮಲ್ಲಿ ಏನೋ ಗೊಂದಲ ಐತೆ, ನಮ್ಮಲ್ಲಿ ಏನೋ ಡಿಸ್ಪ್ಯೂಟ್ ಐತೆ, ನಾವೆಲ್ಲ ಒಳದ ಮನೆ. ದಯಮಾಡಿ ಕ್ಷಮಿಸಿ, ನಿಮ್ಮ ಮುಂದೆ ಸ್ಪಷ್ಟವಾಗಿ ಹೇಳ್ತಿದ್ದೀವಿ ಸತ್ಯ, ನಾನು ಬಸವರಾಜು ಶಿವಣ್ಣವರು ರಾಜಣ್ಣ ಸ್ನೇಹಿತರು, ಆದ್ರೆ ನಾವ್ಯಾರು ರಾಜಕೀಯದಲ್ಲಿ ಹೆತ್ತ ತಾಯಿ ನಮ್ಮ ಪಾರ್ಟಿ ಅದ್ರ ಜೊತೆ ರಾಜಿ ಆಗಲ್ಲ. ಇದಕ್ಕಿಂತ ಕೆಟ್ಟ ಪದ ನಾವು ಬಳಸಕ್ ಆಗಲ್ಲ. ಸಹಾಯಗಳು ಅವರು ನಮಗೆ ಮಾಡಿರ್ತಾರೆ, ನಾವು ಅವ್ರಿಗೆ ನಾನು ಮಾಡಿದ್ದೀನಿ. ಇಂಡಿಪೆಂಡೆಂಟ್ ಆಗಿದ್ದಾಗ ರಾಜಣ್ಣ ಎಮ್ ಎಲ್ ಸಿ ಮಾಡೋದು ನಾನು ಮಾಡಿದ್ದೀನಿ, ಸಹಾಯ ಮಾಡಿಲ್ಲ ಅನ್ನಲ್ಲ. ಆದ್ರೆ ಪಕ್ಷದ ದೃಷ್ಟಿ ಬಂದ್ರೆ ರಾಜಿ ಆಗುವಂತ ಹೀನ ಸ್ಥಿತಿಗೆ ನಾವು ಇಳಿಯಲ್ಲ. ದಯಮಾಡಿ ಅದೊಂದು ದೊಡ್ಡದು ಮಾಡಿ, ನಮ್ಗೆ ಮಾನಸಿಕವಾಗಿ ಅವಮಾನ ಮಾಡಬೇಡಿ. ಮುಂದೆ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಜಿಲ್ಲೆ ಜನಕ್ಕೆ, ನಾವ್ಯಾರು ಪಕ್ಷದ ವಿಷಯದಲ್ಲಿ ರಾಜಿ ಆಗೋಕೆ ತಯಾರಾಗಿಲ್ಲ. ಸ್ಪಷ್ಟ ನಿಮ್ಮ ಮುಂದೆ ಕೂತು ಹೇಳಿದ್ದೀವಿ, ಸುರೇಶ್ ಗೌಡ್ ರಾಜಿ ಆಗಿ ನಮ್ದು ಸ್ಪಷ್ಟವಾಗಿದೆ. ನಾವು ಮಾಡಿರ್ತಾರೆ, ನಾವು ಸಹಾಯ ಮಾಡಿಲ್ಲ ಅಂತಲೂ ನಾನು ಕೆಟ್ಟ ಮಾತನ್ನಲ್ಲ. ಮಾದಿನ ಕಾಲ ಅದು ಕಾಲ, ಯಾವ ಕಾಲದಲ್ಲಿ ಏನನ್ನ ನಾಳೆ ಇನ್ಯಾವುದೋ ಕಾಲ ಬರ್ಬೋದು ರಾಜಣ್ಣ ನಾವು ಸಹಾಯ ಮಾಡೋದು, ಆದ್ರೆ ಪಕ್ಷನ ಮರೆತು ಇವತ್ತಿನ ಸ್ಥಿತಿಲಿ ಮಾಡಕ್ ನಾವು ತಯಾರಾಗಿಲ್ಲ ಅಂತ ಸ್ಪಷ್ಟಪಡಿಸ್ತಾ ಇದ್ವಿ. ಒಬ್ರು ಇಬ್ರು ಯಾರೋ ಒಂದು ಸಭೆಗೆ ಬರಲಿಲ್ಲ, ಒಂದು ಕಾರ್ಯಕ್ರಮಕ್ಕೆ ಬರಲಿಲ್ಲ ಅನ್ನೋದನ್ನೆಲ್ಲ ಈ ರೀತಿ ಹೈಲೈಟ್ ಮಾಡ್ಕೊಂಡು ಹೋಗೋದು ತುಮಕೂರು ಪ್ರೆಸ್ ಅಷ್ಟೊಂದು ಗೌರವ ಅಂತ ಓಪನ್ ಆಗಿ ಮಾಡಿದ್ದೆ. ಯಾರು ಮಾಡಿರ ಅವ್ರು, ನಾವ್ ಹೇಳಿಲ್ಲ ಮಾಡಿರ್ಬೋದು, ನಮಗೆ ಗೊತ್ತಿಲ್ಲ ಸರ್, ನಾವು ಮಾಡಿದ್ದೀವಿ ಸರ್, ನಾವು ಬೇಕಾದಷ್ಟು ಮಾಡ್ಕೊಂಡ್ಬಂದಿದ್ವಿ, ಹೇಳಕ್ ತಯಾರಾಗಿಲ್ಲ. ಈ ಚುನಾವಣೆ ನಾವು ಅವ್ರು ಎದುರಿದ್ದಾಗ, ನಮ್ಮ ಪಕ್ಷ ಅವ್ರು ಎದುರಿದ್ದಾಗ ಮಾಡಕ್ಕಾಗಲ್ಲ, ಅಷ್ಟೇ ಇದ್ದಾಗ ಮಾಡಲ್ಲ, ಅಷ್ಟೇ ಇದ್ದಾಗ ಹಾಕೋದೇನೋ ಗೊತ್ತಿಲ್ಲ. ಅವರು ಮಾಡಿಲ್ಲ ನಾವು ಮಾಡಿದೆ, ರಾಜಣ್ಣ ಬಂದ್ಬಿಟ್ಟಾಗ ಇಷ್ಟಲ್ಲ ಅದ ನಾನು ಉಳಿಯಾರ ಪಂಚಾಯತ್ಗೆಲ್ಲ ಯಾಕೆ ನಮ್ಮ ಎಂಬರು ಉಳಿದ ಮಾಡಿ ಚುನಾವಣೆ ಮಾಡಿರು. ಒಂದು ರಾಜಣ್ಣ ಪಕ್ಷಿತ್ತ ಅವತ್ತು ಕರೆದ ಸಿದ್ದಲ್ವ ಪಾರ್ಲಿಮೆಂಟ್ ಅಲ್ಲಿ, ಅವ್ರೇನ್ ಪಕ್ಷ ಬಿದ್ಬಿಟ್ಟು ನಮಗೆ ಮಾಡಿದ್ರ ಅದನ್ನ ಚರ್ಚ ಆಯ್ತು ಬಿಟ್ಟು ನೀವೇ ಹೇಳ್ಬೇಕ. ಹಾಗಾದ್ರೆ ಈ ಬೇರೆ ಚುನಾವಣೆಗಳಲ್ಲಿ ಅವ್ರಿಗೂ ನಮ್ಗೆ ಅವತ್ತಿಂದ ಇವತ್ತವ್ರಿಗೆ ಎದುರಾಗೇ ಇಲ್ವಾ, ಎಲ್ಲವರಿಗೂ ಮಾಡ್ತಾ ಇದ್ದೀವಿ. ಪಕ್ಷ ಆಧಾರಿತವಾದ ಚುನಾವಣೆಗಳು ಬಂದಾಗ ರಾಜಣ್ಣೂ ರಾಜಿ ಆಗಲ್ಲ. ಆಮೇಲೆ ನಿಮ್ಗೊಂದು ದೊಡ್ಡ ಮಾತು ನಾನು ಹೇಳೋಗ್ತೀನಿ, ಇವತ್ತೊರೆಗೆ ರಾಜಣ್ಣ ನಮ್ಮನ್ನು ಕೇಳಿಲ್ಲ, ಸತ್ಯವಾದ ಮಾತು. ನೀವು ಸಹಾಯ ಮಾಡಿ ಅಂತ ಅವರು ಕೇಳಿಲ್ಲ, ನಾನು ಅವ್ರನ್ನ ಸಣ್ಣವ್ರು ಮಾಡಕ್ ನಾನು ಇಷ್ಟಪಡೋದಿಲ್ಲ, ಅವ್ರಿಗೂ ಬಂತು, ಅವರು ಎಂದೂ ಕೇಳಿಲ್ಲ ನಮ್ಮನ್ನ ನೀವು ಮಾಡಿ ನಾವು ಮಾಡಿದ್ದೆ ಅಂತ ಅವ್ರ ಬಾಯಿಗೂ ಬಂದಿಲ್ಲ. ನೀವು ಸುಮ್ಮನೆ ಇದನ್ನು ದೊಡ್ಡದು ಮಾಡ್ಕೊಂತ ಮಾಡ್ಕೊತಾ ಹೋಗ್ತೀವಿ, ಕೇಳಪ್ಪ ರಾಜಣ್ಣ ಅಂತಲ್ಲ ಕೇಳೋದು, ನನ್ನಂತೂ ಕೇಳಿಲ್ಲ, ಮಾಡಲ್ಲ ರೀ, ಅವ್ರಿಗೆ ಗೊತ್ತು ಮಾಡಲ್ಲ ಅಂತ ಅವ್ರು ಕೇಳಲ್ಲ.